ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಚಾಂಪಿಯನ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ 7th April ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡೋಣ. ಸೊ ಬನ್ನಿ ಗೆಳೆಯರೆ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ದು ಹ್ಯಾಕಥಾನ್ ಲಾಂಚ್ ಬೈ ಮಿನಿಸ್ಟರ್ ಆಫ್ ಸ್ಟೇಟ್ ಸಂಜಯ್ ಧೋತ್ರೆ ಟು ಸಾಲ್ವ್ ದ ಪ್ರಾಬ್ಲಮ್ಸ್ ಡ್ಯೂ ಟು ಕೋವಿಡ್-19. ಕೋವಿಡ್-19 ಉಂಟಾಗುವ ಸಮಸ್ಯೆಗಳನ್ನು ಪರಿಹರಿಸಲು ಸಂಜಯ್ ಧೋತ್ರೆ ಮಿನಿಸ್ಟರ್ ಆಫ್ ಸ್ಟೇಟ್ ಪ್ರಾರಂಭಿಸಿದ ಹ್ಯಾಕಥಾನ್ ಅನ್ನು ಹೆಸರಿಸಿ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ, ಹ್ಯಾಕ್ ದ ಕ್ರೈಸಿಸ್ ಇಂಡಿಯಾ. ಮಿನಿಸ್ಟರ್ ಸಂಜಯ್ ಧೋತ್ರೆ ಅವರು ಹ್ಯಾಕ್ ದ ಕ್ರೈಸಿಸ್ ಇಂಡಿಯಾ ಹ್ಯಾಕಥಾನ್ ಅನ್ನು ಪ್ರಾರಂಭಿಸಿದ್ದಾರೆ. ಕೋವಿಡ್-19 ಬಿಕ್ಕಟ್ಟಿನಿಂದ ಉಂಟಾದ ಸಮಸ್ಯೆಗಳನ್ನು ಪರಿಹರಿಸಲು ರಾಜ್ಯ ಸರ್ಕಾರ ಮಾನವ ಸಂಪೂರ್ಣ ಅಭಿವೃದ್ಧಿ ಸಚಿವ ಸಂಜಯ್ ಧೋತ್ರೆ ಅವರು 48 ಗಂಟೆಗಳ ಆನ್ಲೈನ್ ಹ್ಯಾಕಥಾನ್ ಅನ್ನು ಪ್ರಾರಂಭಿಸಿದರು. ಕೋವಿಡ್-19 ನಂತರದ ಪರಿಣಾಮಗಳನ್ನು ಎದುರಿಸಲು ವೈದ್ಯಕೀಯತರ ಪರಿಹಾರಗಳನ್ನು ಅಭಿವೃದ್ಧಿಪಡಿಸುವುದು ಈ ಹ್ಯಾಕಥಾನ್ದ ಪ್ರಮುಖ ಗಮನವಾಗಿದೆ. ಹ್ಯಾಕಥಾನ್ ಅನ್ನು ಹ್ಯಾಕ್ ಅಕ್ರಾಸ್ ಇಂಡಿಯಾ ಮತ್ತು ಫಿಕ್ಕಿ ಲೇಡೀಸ್ ಆರ್ಗನೈಸೇಷನ್ ಪುಣೆ ಆಯೋಜಿಸಿದೆ ಮತ್ತು ಇದನ್ನು ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಬೆಂಬಲಿಸುತ್ತದೆ. ವೆನ್ ವಾಸ್ ಇಂಟರ್ನ್ಯಾಷನಲ್ ಟ್ರಾನ್ಸ್ಜೆಂಡರ್ ಡೇ ಆಫ್ ವಿಸಿಬಿಲಿಟಿ ಅಬ್ಸರ್ವ್ಡ್? ಅಂತಾರಾಷ್ಟ್ರೀಯ ಟ್ರಾನ್ಸ್ಜೆಂಡರ್ ಗೋಚರಿತೆಯ ದಿನವನ್ನು ಯಾವಾಗ ಆಚರಿಸಲಾಯಿತು? ಟ್ರಾನ್ಸ್ಜೆಂಡರ್ ಡೇ ಆಫ್ ವಿಸಿಬಿಲಿಟಿ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, March 31. ಪ್ರತಿ ವರ್ಷ March 31 ಅಂತಾರಾಷ್ಟ್ರೀಯ ಟ್ರಾನ್ಸ್ಜೆಂಡರ್ ಗೋಚರಿತೆಯ ದಿನ ಇಂಟರ್ನ್ಯಾಷನಲ್ ಟ್ರಾನ್ಸ್ಜೆಂಡರ್ ಡೇ ಆಫ್ ವಿಸಿಬಿಲಿಟಿಯನ್ನು ಆಚರಿಸಲಾಗುತ್ತದೆ. ವಿಶ್ವಾದ್ಯಂತ ಟ್ರಾನ್ಸ್ಜೆಂಡರ್ ಜನರು ಎದುರಿಸುತ್ತಿರುವ ತಾರತಮ್ಯ ಮತ್ತು ಸಮಾಜಕ್ಕೆ ಅವರು ನೀಡಿದ ಕೊಡುಗೆಗಳ ಬಗ್ಗೆ ಜಾಗೃತಿ ಮೂಡಿಸುವುದು ಈ ದಿನದ ಮುಖ್ಯ ಉದ್ದೇಶವಾಗಿದೆ. ಅಂಡ್ ಸ್ನೇಹಿತರೆ, ಈ ವರ್ಷದ್ದು ಟ್ರಾನ್ಸ್ಜೆಂಡರ್ ಡೇ ಆಫ್ ವಿಸಿಬಿಲಿಟಿದು ಥೀಮ್ ಹ್ಯಾಶ್ಟ್ಯಾಗ್ ಮೋರ್ ದನ್ ವಿಸಿಬಿಲಿಟಿ. ನೇಮ್ ದ ಇಂಡಿಯನ್ ಇನ್ಸ್ಟಿಟ್ಯೂಟ್ ವಿಚ್ ಇನ್ ಕೊಲಾಬ್ರೇಷನ್ ವಿತ್ ಏಮ್ಸ್ ರಿಷಿಕೇಶ್ ಪ್ರಿಪೇರ್ಸ್ ಅ ಲೋ ಕಾಸ್ಟ್ ಪೋರ್ಟೇಬಲ್ ವೆಂಟಿಲೇಟರ್ ನೇಮ್ಡ್ ಪ್ರಾಣವಾಯು. ಏಮ್ಸ್ ರಿಷಿಕೇಶ್ ಸಹಯೋಗದೊಂದಿಗೆ ಪ್ರಾಣವಾಯು ಹೆಸರಿನ ಕಡಿಮೆ ಬೆಲೆಯ ಪೋರ್ಟೇಬಲ್ ವೆಂಟಿಲೇಟರ್ ಅನ್ನು ಸಿದ್ಧಪಡಿಸುವ ಭಾರತೀಯ ಸಂಸ್ಥೆಯನ್ನು ಹೆಸರಿಸಿ. ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, IRT ರೂರ್ಕಿ. IIT ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಉತ್ತರಾಖಂಡ್ ರೂರ್ಕಿ ಏಮ್ಸ್ ಉತ್ತರಾಖಂಡ್ ರಿಷಿಕೇಶ್ ಸಹಯೋಗದೊಂದಿಗೆ ಕಡಿಮೆ ವೆಚ್ಚದಲ್ಲಿ ಪೋರ್ಟೇಬಲ್ ವೆಂಟಿಲೇಟರ್ ಅನ್ನು ಅಭಿವೃದ್ಧಿಪಡಿಸಿದೆ. ಅಂಡ್ ಸ್ನೇಹಿತರೆ, ಉತ್ತಮ ಪೋರ್ಟೇಬಿಲಿಟಿಗಾಗಿ ವಾಣಿಜ್ಯ ಉತ್ಪನ್ನವು ಸುಮಾರು 1.5 feet x 1.5 feet ಅಡಿಗಳಷ್ಟು ಇರುತ್ತದೆ. ನೇಮ್ ದ ಇಂಡಿಯನ್ NGO ವಿಚ್ ಹಸ್ ವಾನ್ ಸ್ಕೋಲ್ ಅವಾರ್ಡ್ ಫಾರ್ ಸೋಷಿಯಲ್ ಎಂಟರ್ಪ್ರಿನರ್ಶಿಪ್ 2020 ಫಾರ್ ಇಟ್ಸ್ ಎಕ್ಸೆಪ್ಷನಲ್ ವರ್ಕ್ ಇನ್ ಮ್ಯಾಟರ್ನಲ್ ಅಂಡ್ ಚೈಲ್ಡ್ ಹೆಲ್ತ್ ಸ್ಪೇಸ್ ಇನ್ ಇಂಡಿಯಾ. ಭಾರತದಲ್ಲಿ ತಾಯಿ ಮತ್ತು ಮಕ್ಕಳ ಆರೋಗ್ಯ ಜಾಗದಲ್ಲಿ ಮಾಡಿದ ಅಸಾಧಾರಣ ಕಾರ್ಯಕ್ಕಾಗಿ ಸಾಮಾಜಿಕ ಉದ್ಯಮಶೀಲತೆ 2020 ಸ್ಕೋಲ್ ಪ್ರಶಸ್ತಿ ಗೆದ್ದಿರುವ ಭಾರತೀಯ NGO ಅನ್ನು ಹೆಸರಿಸಿ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, ಅರ್ಮಾನ್. ಭಾರತ ಮೂಲದ ತಾಯಂದಿರ ಮತ್ತು ಮಕ್ಕಳ ಆರೋಗ್ಯ ಜಾಗದಲ್ಲಿ ಮಾಡಿದ ಅಸಾಧಾರಣ ಕಾರ್ಯವನ್ನು ಗುರುತಿಸಿ ಭಾರತ ಮೂಲದ NPO ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅರ್ಮಾನ್ ಅವರಿಗೆ ಸಾಮಾಜಿಕ ಉದ್ಯಮಶೀಲತೆ 2020 ಸ್ಕೋಲ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಅಂಡ್ ಸ್ನೇಹಿತರೆ, 700 ಸಂಸ್ಥೆಗಳಿಂದ ಆಯ್ಕೆಯಾದ ಏಷ್ಯಾ ಮತ್ತು ಆಫ್ರಿಕಾದ ಏಕೈಕ ಸಂಸ್ಥೆ ಅರ್ಮಾನ್. ವಾಟ್ ಈಸ್ ದ ಅಮೌಂಟ್ released by Home Minister Amit Shah to all states under State Disaster Risk Management for 2020 and 2021? 2020-21 ರಾಜ್ಯ ವಿಪತ್ತು ಅಪಾಯ ನಿರ್ವಹಣಾ ನಿಧಿ ಅಡಿಯಲ್ಲಿ ಗೃಹ ಸಚಿವ ಅಮಿತ್ ಶಾ ಅವರು ಎಲ್ಲ ರಾಜ್ಯಗಳಿಗೆ ಬಿಡುಗಡೆ ಮಾಡಿದ ಮೊತ್ತ ಎಷ್ಟು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ, 11,092 crores. ಎರಡು ರಾಜ್ಯ ವಿಪತ್ತು ಅಪಾಯ ನಿರ್ವಹಣಾ ನಿಧಿ ಅಡಿಯಲ್ಲಿ ಎಲ್ಲ ರಾಜ್ಯಗಳಿಗೆ 11,092 crores ರೂಪಾಯಿಗಳನ್ನು ಬಿಡುಗಡೆ ಮಾಡಲು ಕೇಂದ್ರ ಗೃಹ ಸಚಿವರು ಅಮಿತ್ ಶಾ ಅವರು ಅನುಮೋದನೆ ನೀಡಿದ್ದಾರೆ.
SDRMF ದು ಫುಲ್ ಫಾರ್ಮ್ ಸ್ನೇಹಿತರೆ, ಸ್ಟೇಟ್ ಡಿಸಾಸ್ಟರ್ ರಿಸ್ಕ್ ಮ್ಯಾನೇಜ್ಮೆಂಟ್ ಫಂಡ್. ಹೂ ಈಸ್ ಅಪಾಯಿಂಟೆಡ್ ಆಸ್ ದ ನ್ಯೂ ಚೇರ್ಮನ್ ಆಫ್ ನ್ಯಾಸ್ಕಾಮ್? ನ್ಯಾಸ್ಕಾಮ್ನ ಹೊಸ ಅಧ್ಯಕ್ಷರಾಗಿ ಯಾರನ್ನು ನೇಮಿಸಲಾಗಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಪ್ರವೀಣ್ ರಾವ್. ಪ್ರವೀಣ್ ರಾವ್ ಅವರನ್ನು ನ್ಯಾಸ್ಕಾಮ್ದು ಹೊಸ ಅಧ್ಯಕ್ಷರಾಗಿ ನೇಮಿಸಲಾಗಿದೆ. ಇನ್ಫೋಸಿಸ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಯು ಬಿ ಪ್ರವೀಣ್ ರಾವ್ ಅವರನ್ನು 2020-21 ಸಾಲಿನ ನ್ಯಾಸ್ಕಾಮ್ನ ಹೊಸ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ. ನ್ಯಾಸ್ಕಾಮ್ದು ಫುಲ್ ಫಾರ್ಮ್ ಸ್ನೇಹಿತರೆ, ನ್ಯಾಷನಲ್ ಅಸೋಸಿಯೇಷನ್ ಆಫ್ ಸಾಫ್ಟ್ವೇರ್ ಆ್ಯಂಡ್ ಸರ್ವಿಸ್ ಕಂಪನೀಸ್. ನ್ಯಾಸ್ಕಾಮ್ದು ಸ್ಥಾಪನೆ 1 ಮಾರ್ಚ್ 1988 ಆಗಿದೆ. ಆ್ಯಂಡ್ ನ್ಯಾಸ್ಕಾಮ್ದು ಹೆಡ್ ಕ್ವಾರ್ಟರ್ಸ್ ಪ್ರಧಾನ ಕಚೇರಿ ನೊಯ್ಡಾ ಉತ್ತರ ಪ್ರದೇಶ್ನಲ್ಲಿದೆ. ಇಂಪಾರ್ಟೆಂಟ್ ಸ್ನೇಹಿತರೆ, ಇದು ವೆನ್ ಈಸ್ ನ್ಯಾಷನಲ್ ಮರಿಟೈಮ್ ಡೇ ಸೆಲೆಬ್ರೇಟೆಡ್ ಇನ್ ಇಂಡಿಯಾ? ಭಾರತದಲ್ಲಿ ರಾಷ್ಟ್ರೀಯ ಕಡಲ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ನ್ಯಾಷನಲ್ ಮರಿಟೈಮ್ ಡೇ, ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ 5th April. ಪ್ರತಿ ವರ್ಷ April 5 ನ್ಯಾಷನಲ್ ಮರಿಟೈಮ್ ದಿನವನ್ನು ಆಚರಿಸಲಾಗುತ್ತದೆ. April 5 ಭಾರತದಲ್ಲಿ ರಾಷ್ಟ್ರೀಯ ಕಡಲ ದಿನ ನ್ಯಾಷನಲ್ ಮರಿಟೈಮ್ ದಿನವನ್ನು ಆಚರಿಸಲಾಯಿತು. ಈ ದಿನವು ಖಂಡಾಂತರ ವಾಣಿಜ್ಯವನ್ನು ಬೆಂಬಲಿಸಲು ಜಾಗೃತಿ ಮೂಡಿಸುತ್ತದೆ ಮತ್ತು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸರಕುಗಳನ್ನು ಸಾಗಿಸುವ ಸುರಕ್ಷಿತ ವಿಧಾನವನ್ನು ಬೆಂಬಲಿಸುತ್ತದೆ. ಸ್ನೇಹಿತರೆ, 2020 ನ್ಯಾಷನಲ್ ಮರಿಟೈಮ್ ಡೇದು ಥೀಮ್ ಸಸ್ಟೈನೇಬಲ್ ಶಿಪ್ಪಿಂಗ್ ಫಾರ್ ಅ ಸಸ್ಟೈನೇಬಲ್ ಪ್ಲಾನೆಟ್. ಆ್ಯಂಡ್ ಸ್ನೇಹಿತರೆ, 1964 ರಾಷ್ಟ್ರೀಯ ಕಡಲ ದಿನವನ್ನು ಆಚರಿಸಲಾಗುತ್ತಿದೆ. ನೇಮ್ ದ ಆಪರೇಷನ್ ವಿಚ್ ವಾಸ್ ಕಂಡಕ್ಟೆಡ್ ಬೈ ಇಂಡಿಯನ್ ಏರ್ ಫೋರ್ಸ್ ಟು ಟ್ರಾನ್ಸ್ಪೋರ್ಟ್ 6.2 tons ಆಫ್ ಎಸೆನ್ಷಿಯಲ್ ಮೆಡಿಸನ್ಸ್ ಟು ಮಾಲ್ಡೀವ್ಸ್. 6.2 ton ಎಸೆನ್ಷಿಯಲ್ ಮೆಡಿಸನ್ಸ್ ಮಾಲ್ಡೀವ್ಸ್ಗೆ ಸಾಗಿಸಲು ಭಾರತೀಯ ವಾಯುಪಡೆಯ IAF ನಡೆಸಿದ ಕಾರ್ಯಾಚರಣೆಯನ್ನು ಹೆಸರಿಸಿ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಆಪರೇಷನ್ ಸಂಜೀವ್ನಿ. ಕೊರೋನಾ ವೈರಸ್ ವಿರುದ್ಧ ಹೋರಾಡಲು ಭಾರತೀಯ ವಾಯುಪಡೆ ಆಪರೇಷನ್ ಸಂಜೀವ್ನಿಯನ್ನು ಪ್ರಾರಂಭಿಸಿದೆ ಮತ್ತು ಈ ಕಾರ್ಯಾಚರಣೆಯ ಅಡಿಯಲ್ಲಿ 6.2 ton ಎಸೆನ್ಷಿಯಲ್ ಮೆಡಿಸನ್ನನ್ನು ವಿಮಾನ C-130J ಮೂಲಕ ಮಾಲ್ಡೀವ್ಸ್ಗೆ ಸಾಗಿಸಿದೆ. ಮಾಲ್ಡೀವ್ಸ್ದು ಕ್ಯಾಪಿಟಲ್ ಸ್ನೇಹಿತರೆ ಮೇಲ್ ಮತ್ತು ಮಾಲ್ಡೀವ್ಸ್ದು ಕರೆನ್ಸಿ ಮಾಲ್ಡಿವಿಯನ್ ರುಫಿಯಾ. ವೆನ್ ಈಸ್ ಇಂಟರ್ನ್ಯಾಷನಲ್ ಡೇ ಆಫ್ ಕೊನ್ಸಾಯನ್ಸ್ ಸೆಲೆಬ್ರೇಟೆಡ್ ಇಂಡಿಯಾ? ಭಾರತದಲ್ಲಿ ಅಂತಾರಾಷ್ಟ್ರೀಯ ಆತ್ಮಸಾಕ್ಷಿಯ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ 5th April. April 5 ಭಾರತದಲ್ಲಿ ಅಂತಾರಾಷ್ಟ್ರೀಯ ಆತ್ಮಸಾಕ್ಷಿಯ ದಿನ ಇಂಟರ್ನ್ಯಾಷನಲ್ ಡೇ ಆಫ್ ಕಾನ್ಸೈನ್ಸ್ ಆಚರಿಸಲಾಯಿತು. ಈ ದಿನ ಪ್ರೀತಿ ಮತ್ತು ಆತ್ಮಸಾಕ್ಷಿಯೊಂದಿಗೆ ಶಾಂತಿಯ ಸಂಸ್ಕೃತಿಯನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. ಆ್ಯಂಡ್ ಈ ದಿನ ಜನರ ಸ್ವಯಂ ಪ್ರತಿಬಿಂಬಿಸಲು ಮತ್ತು ಅವರ ಆತ್ಮಸಾಕ್ಷಿಯನ್ನು ಅನುಸರಿಸಲು ಮತ್ತು ಸರಿಯಾದ ಕೆಲಸಗಳನ್ನು ಮಾಡಲು ನೆನಪಿಸುತ್ತದೆ. ಪಾಪ್ಯುಲರ್ ಕಾಮಿಡಿ ಆಕ್ಟರ್ ಬುಲೆಟ್ ಪ್ರಕಾಶ್ ಪಾಸ್ಡ್ ಅವೇ ಆನ್ April 6. ಹಿ ವಾಸ್ ಅಸೋಸಿಯೇಟೆಡ್ ವಿತ್ ವಿಚ್ ಫಿಲ್ಮ್ ಇಂಡಸ್ಟ್ರಿ? ಜನಪ್ರಿಯ ಹಾಸ್ಯನಾಟ ಬುಲೆಟ್ ಪ್ರಕಾಶ್ ಅವರು April 6 ನಿಧನರಾದರು. ಅವರು ಯಾವ ಫಿಲ್ಮ್ ಇಂಡಸ್ಟ್ರಿ ಜೊತೆ ಸಂಬಂಧ ಹೊಂದಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಕರ್ನಾಟಕ ಫಿಲ್ಮ್ ಇಂಡಸ್ಟ್ರಿ. ಜನಪ್ರಿಯ ಕನ್ನಡ ಆಕ್ಟರ್ ಬುಲೆಟ್ ಪ್ರಕಾಶ್ ಅವರು April 6 ತಮ್ಮ 44 ವಯಸ್ಸಿನಲ್ಲಿ ನಿಧನರಾದರು. ಸ್ನೇಹಿತರೆ, ಬುಲೆಟ್ ಪ್ರಕಾಶ್ ಅವರು ಬಿಗ್ ಬಾಸ್ 2nd ಭಾಗವಾಗಿದ್ದರು. ಆ್ಯಂಡ್ ಅವರ ಆರಂಭಿಕ ನಿಧನವು ಇಡೀ ಫಿಲ್ಮ್ ಇಂಡಸ್ಟ್ರಿಗೆ ಶಾಕ್ ಮಾಡಿದೆ. ದ ಪ್ರೆಸಿಡೆಂಟ್ ವೈಸ್ ಪ್ರೆಸಿಡೆಂಟ್ ಪ್ರೈಮ್ ಮಿನಿಸ್ಟರ್ ಗವರ್ನರ್ ಆ್ಯಂಡ್ ಮೆಂಬರ್ಸ್ ಆಫ್ ಪಾರ್ಲಿಮೆಂಟ್ ಹ್ಯಾವ್ ವಾಲಂಟರಿಲಿ ಅಗ್ರೀಡ್ ಟು ಹೌ ಮಚ್ ಸ್ಯಾಲ್ರಿ ಕಟ್ ಫಾರ್ 1 ಟು ಡೀಲ್ ವಿತ್ COVID-19 ಕ್ರೈಸಿಸ್. COVID-19 ಬಿಕ್ಕಟ್ಟನ್ನು ಎದುರಿಸಲು 1 ಎಷ್ಟು ಸಂಬಳ ಕಡಿತಕ್ಕೆ ಪ್ರಧಾನಿ, ರಾಜ್ಯಪಾಲರು ಮತ್ತು ಸಂಸತ್ತಿನ ಸದಸ್ಯರು ಸ್ವಯಂ ಪ್ರೇರಣೆಯಿಂದ ಒಪ್ಪಿಕೊಂಡಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ 30%. COVID-19 ಬಿಕ್ಕಟ್ಟನ್ನು ಎದುರಿಸಲು ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್, ಪ್ರೈಮ್ ಮಿನಿಸ್ಟರ್, ಗವರ್ನರ್
ಮತ್ತು ಮೆಂಬರ್ಸ್ ಆಫ್ ಪಾರ್ಲಿಮೆಂಟ್ ವಾಲಂಟಿಯರಲ್ಲಿ 30% ಸಂಬಳ ಕಡಿತಕ್ಕೆ ಸ್ವಯಂ ಪ್ರೇರಣೆಯಿಂದ ಒಪ್ಪಿಕೊಂಡಿದ್ದಾರೆ. ನಾಡಿಯಾ, ಅ 4-year ಓಲ್ಡ್ ಟೈಗರ್ ಟೆಸ್ಟೆಡ್ ಪಾಸಿಟಿವ್ ಫಾರ್ ಕೋವಿಡ್-19 ಇನ್ ವಿಚ್ ಸಿಟಿ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ, ನ್ಯೂಯಾರ್ಕ್ದಲ್ಲಿ. ನಾಡಿಯಾ, ಅ 4-year ಓಲ್ಡ್ ಟೈಗರ್ ಅಟ್ ಬ್ರಾನ್ಸ್ ಝೂ ನ್ಯೂಯಾರ್ಕ್ನಲ್ಲಿ ಕೋವಿಡ್-19ಗೆ ಪಾಸಿಟಿವ್ ಟೆಸ್ಟ್ ಆಗಿದೆ. ಆ್ಯಂಡ್ ಸ್ನೇಹಿತರೆ, ಇದು ಫಸ್ಟ್ ಕನ್ಫರ್ಮ್ ಕೇಸ್ ಆಫ್ ಹ್ಯೂಮನ್ ಟು ಅನಿಮಲ್ ಟ್ರಾನ್ಸ್ಮಿಷನ್ ಆಫ್ ದ ಕೊರೋನಾ ವೈರಸ್. ಸ್ನೇಹಿತರೆ, ಎಷ್ಟೇ ಕ್ವಶನ್ಗೆ ಆನ್ಸರ್ಸ್ನ ಚೆಕ್ ಮಾಡಿ. ಫಸ್ಟ್ ಕ್ವಶನ್ ಇರೋದು, ಹೂ ಇಸ್ ದ ಡೈರೆಕ್ಟರ್ ಜನರಲ್ ಆಫ್ PIB, ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ? PIBಯ ಮಹಾನಿರ್ದೇಶಕರು ಯಾರು? ಇದಕ್ಕೆ ಉತ್ತರ ಸ್ನೇಹಿತರೆ, KS ದತ್ವಾಲಿಯಾ. ಸೆಕೆಂಡ್ ಕ್ವಶನ್ ನೋಡಿ ಸ್ನೇಹಿತರೆ, ಹೂ ಹ್ಯಾಸ್ ಡೆವಲಪ್ಡ್ ಕ್ವಾರಂಟೈನ್ ಮೊಬೈಲ್ ಆ್ಯಪ್? ಕ್ವಾರಂಟೈನ್ ಮೊಬೈಲ್ ಅಪ್ಲಿಕೇಶನ್ ಅನ್ನು ಅಭಿವೃದ್ಧಿಪಡಿಸಿದ್ದವರು ಯಾರು? ಇದಕ್ಕೆ ಉತ್ತರ ಸ್ನೇಹಿತರೆ, IIT ಬಾಂಬೆ. ಕ್ವಶನ್ ಆಫ್ ದ ಡೇ ನೋಡಿ ಸ್ನೇಹಿತರೆ, ಫಸ್ಟ್ ಕ್ವಶನ್ ಇರೋದು, ಹೂ ಇಸ್ ದ ಪ್ರೆಸೆಂಟ್ ಚೇರ್ಮನ್ ಆಫ್ ಸೆಬಿ? ಸೆಬಿಯ ಪ್ರಸ್ತುತ ಅಧ್ಯಕ್ಷರು ಯಾರು? ಸೆಕೆಂಡ್ ಕ್ವಶನ್ ನೋಡಿ ಸ್ನೇಹಿತರೆ, ಗ್ರ್ಯಾಮಿ ಅವಾರ್ಡ್ ಇಸ್ ಗಿವನ್ ಇನ್ ವಿಚ್ ಫೀಲ್ಡ್? ಗ್ರ್ಯಾಮಿ ಪ್ರಶಸ್ತಿಯನ್ನು ಯಾವ ಕ್ಷೇತ್ರದಲ್ಲಿ ನೀಡಲಾಗುತ್ತದೆ? ಸ್ನೇಹಿತರೆ, ಎರಡು ಕ್ವಶನ್ಗೆ ಆನ್ಸರ್ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.